ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮನೆ ಹುಡುಗಿ ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೆಲ್ತ್ ಟಿಪ್ಸ್ ಕೊಡ್ತಾನೆ ಇರ್ತೀನಿ, ಅದೆಲ್ಲ ನಿಮ್ಮ ಮೇಲ್ಗೆ ಡೈರೆಕ್ಟಾಗೆ ಬರುತ್ತೆ. ಇವತ್ತು ನಾನು ಕೆಮ್ಮು, ಶೀತ, ಗಂಟಲು ನೋವು ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಜ್ವರದ ಬಗ್ಗೆ ಮನೆ ಮದ್ದೆಲ್ಲ ಕೊಟ್ಟಿದ್ದೀನಿ, ಇವತ್ತು ಕೆಮ್ಮು ಮತ್ತು ಶೀತ. ಆದಾಗ ಏನೇನು ಮನೆ ಮದ್ದು ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಮಾಡಬೇಕಾಗಿರೋದು ಬಿಸಿ ಬಿಸಿಯಾಗಿರೋ ನೀರನ್ನ ಕುಡಿತಾ ಇರಿ. ಎವ್ರಿ ಅವರ್ ಬಿಸಿ ಬಿಸಿ ನೀರು ಕುಡಿತಾ ಇರಿ. ನಿಮಗೆ ಆದಷ್ಟು 50% 50% ರಿಲೀಫ್ ಆಗುತ್ತೆ. ಬಿಸಿ ಬಿಸಿಯಾಗಿರೋ ನೀರು ಪ್ರತಿ ಗಂಟೆಗೂ ಕುಡಿತಾ ಇರಿ. ಕೆಮ್ಮು ಶೀತ ಬಂದಾಗ ನಿಮಗೆ ನಿಜವಾಗ್ಲೂ ರಿಲೀಫ್ ಆಗುತ್ತೆ. ಫಸ್ಟ್ ಈಗ ಮನೆ ಮದ್ದು ನೋಡಿ ತಿಳಿಯೋಣ. ಬನ್ನಿ, ಫಸ್ಟ್ ಮನೆ ಮದ್ದು ಏನಂದರೆ, ಫಸ್ಟ್ ಒಂದು ಗ್ಲಾಸ್ ವಾಟರ್ ತಗೊಳ್ಳಿ, ಅದನ್ನು ಬಾಯ್ಲ್ಗಿಡಿ. ಅದಕ್ಕೆ ಏನೇನು ಹಾಕಬೇಕು? ಫಸ್ಟ್ ಶುಂಠಿ, ಶುಂಠಿ ಸ್ವಲ್ಪ, ಶುಂಠಿ ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ಕುದಿಸಿದ ಮೇಲೆ ಅದನ್ನು ಫಿಲ್ಟರ್ ಮಾಡಿ. ಫಿಲ್ಟರ್ ಮಾಡಾದಮೇಲೆ ನಿಂಬೆಹಣ್ಣು ರಸ, ಒಂದು 2 ಸ್ಪೂನ್ ನಿಂಬೆಹಣ್ಣು ರಸ ಹಾಕಿ, ಜೇನುತುಪ್ಪನೂ 1 ಸ್ಪೂನ್ ಹಾಕಿ. 2 ಸ್ಪೂನ್ ನಿಂಬೆಹಣ್ಣು ರಸ, ಜೇನುತುಪ್ಪ 1 ಸ್ಪೂನ್ ಹಾಕಿ ಕುಡೀರಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಹೋಮ್ ರೆಮಿಡಿ, ನಿಮ್ಮ ಮನೇಲಿ ದಾಳಿಂಬೆ ಹಣ್ಣು ಜಾಸ್ತಿ ಇದ್ದರೆ ಇದನ್ನು ಬೆಸ್ಟ್ ಟ್ರೈ ಮಾಡಿ, ಇಲ್ಲಾಂದರೆ ತೊಗೊಂಡು ಹೊರಗಡೆಯಿಂದ ತೊಗೊಬಂದಾದರೂ ಟ್ರೈ ಮಾಡಿ. ಇದು ಅಷ್ಟೇ, ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. 1 ಗ್ಲಾಸ್ ದಾಳಿಂಬೆ ಜ್ಯೂಸ್ಗೆ, ಜ್ಯೂಸ್ ಮೀನ್ಸ್ ಇದಕ್ಕೆ ಸಕ್ಕರೆ ಹಾಕಬಾರ್ದು, ನೀರು ಹಾಕಬಾರ್ದು, ದಾಳಿಂಬೆ ರಸ, ಬರೀ ದಾಳಿಂಬೆ ರಸಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಶುಂಠಿ, ಚಿಟಿಕೆಯಷ್ಟು ಮೆಣಸು, ಚಿಟಿಕೆಯಷ್ಟೇ ಹಾಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುಡೀರಿ. ದಿನಕ್ಕೆ 2 ಸಲ ಕುಡೀರಿ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇದು ಇನ್ನೊಂದು ಬೆಸ್ಟ್ ಬೆಸ್ಟ್, ಜೇನುತುಪ್ಪ ಪ್ರತಿ ಮನೆಯಲ್ಲೂ ಇರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ. ಆ್ಯಂಡ್ ಬೆಳ್ಳುಳ್ಳಿನೂ ಇರುತ್ತೆ. ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಒಂದು 4-5 ತಗೊಂಡು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ಜೇನುತುಪ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಚೆನ್ನಾಗಿ ಕಲಸಿ. ಕಲಸಿ 1/2 ಸ್ಪೂನ್ ತೊಗೊಳ್ಳಿ. ಒಂದು ಸಲಕ್ಕೆ ನೀವು 1/2 ಸ್ಪೂನೇ ತೊಗೋಬೇಕು, 1/2 ಸ್ಪೂನ್ ತೊಗೊಳ್ಳಿ. ಈ ಥರ ದಿನಕ್ಕೆ 3-4 ಸಲ ತೊಗೋಬೋದು. ಇದು ನಿಮ್ಮ ಗಂಟಲು ನೋವು ಕೆಮ್ಮಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಹೋಮ್ ರೆಮಿಡಿ, ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇದು ನೋಡಿ, ಬಿಸಿ ಹಾಲಿಗೆ ಮೀನ್ಸ್ ಒಂದು ಹಾಲು ತೊಗೊಳ್ಳಿ. ಹಾಲನ್ನ, ಹಾಲಿಗೆ ಏನಾಕಬೇಕು? ಅರಶಿನ, ಅರಶಿನ 1 ಟೇಬಲ್ ಸ್ಪೂನ್ ಹಾಕಿ, ಟೇಬಲ್ ಸ್ಪೂನ್ ಅಥವಾ ಟೀ ಸ್ಪೂನ್ ಅಷ್ಟು ಯೂಸ್ ಮಾಡಿ. ಮತ್ತು ಬೆಳ್ಳುಳ್ಳಿ 2-3 ಪೀಸ್ ಅಷ್ಟೇ ತೊಗೊಳ್ಳಿ. ಎಸ್ಳು ಅಂತ ಹೇಳ್ತಾರಲ್ಲ, 2-3 ಎಸ್ಳು ತೊಗೊಂಡು ಚೆನ್ನಾಗಿ ಜಜ್ಜಿ ಅದಕ್ಕೆ ಹಾಲಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸಿ. ಕುದಿಸಿ ಒಂದು 2-3 ನಿಮಿಷ ಅಷ್ಟೇ ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಕುಡೀರಿ. ಹಾಲಿಗೆ ಅರಶಿನ, ಬೆಳ್ಳುಳ್ಳಿ, ಹೆಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಕುಡೀರಿ. ಇದು ನಿಜವಾಗ್ಲೂ ಶೀತಕ್ಕೆ ಒಳ್ಳೆ ಒಳ್ಳೆ ಔಷಧಿ. ನಾನು ಬೆಸ್ಟ್, ಇದು ಡಾಕ್ಟರ್ಸ್ ಬೆಸ್ಟ್ ರೆಮಿಡಿ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 10 ತುಳಸಿ ಎಲೆ ಮತ್ತು ಸ್ವಲ್ಪ ಒಂದು 5 ಮೆಣಸು, ಸ್ವಲ್ಪ ಶುಂಠಿ, ಮೂರನ್ನು ಚೆನ್ನಾಗಿ ಜಜ್ಕೊಳ್ಳಿ. ಫಸ್ಟು ಜಜ್ಕೊಂಡು 1-2 ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ. 2 ಗ್ಲಾಸಷ್ಟು ನೀರು ತೊಗೊಂಡು ಅದಕ್ಕೆ ಆ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಕುದಿಸಿ. ಅದು ಎಷ್ಟಾಗಬೇಕು? 1 ಗ್ಲಾಸ್ ಹಾಕಬೇಕು. 2 ಗ್ಲಾಸ್ ಇರೋದು, 1 ಗ್ಲಾಸ್ ಆಗೋವರೆಗೂ ಕುದಿಸಿ. ಆಮೇಲೆ ಅದನ್ನ ಫಿಲ್ಟರ್ ಮಾಡಿ, ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಕಲ್ಸಕ್ಕರೆ ಗೊತ್ತಲ್ವ ಎಲ್ಲರಿಗೂ, ಕ್ಯಾಂಡಿ ಶುಗರ್ ಅಂತ ಕರೀತಾರೆ, ಕಲ್ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಬಟ್ ಒಂದೊಂದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ, ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಇದನ್ನು ಕುಡಿದ ಮೇಲೆ 1 ಅವರ್ವರೆಗೂ ಯಾವುದೇ ಥರ ಟೀ, ಕಾಫಿ, ಯಾರು ಬಿಸ್ಕೆಟ್ಸ್, ಮಿಸ್ ಯಾವುದೇ ಥರ ತಿಂಡಿ ಏನೇ ತೊಗೋಬಾರ್ದು, ಯಾವುದನ್ನು ತೊಗೋಬಾರ್ದು. ಇದನ್ನು ಖಾಲಿ ಹೊಟ್ಟೆಲ್ಲೇ ತೊಗೋಬೇಕು. ಇದಾದಮೇಲೆ 1 ಅವರ್ವರೆಗೂ ಯಾವುದನ್ನ ಏನೂ ತಿನ್ನಬಾರ್ದು ಅಷ್ಟೇ. ಇದು ಬೆಸ್ಟ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವುದೇ ಥರ ಕೆಮ್ಮಾಗಿದ್ರು, ಶೀತ ಆಗಿದ್ರು ಬೇಗ ಕ್ಯೂರ್ ಆಗುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಬೆಸ್ಟ್ ಅಂದರೆ, 1 ಗ್ಲಾಸ್ ವಾಟರ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮೆಣಸು, 1 ಸ್ಪೂನಷ್ಟು ಅರಶಿನ ಹಾಕಿ, ಚಕ್ಕೆನೂ ಸ್ವಲ್ಪ ತಗೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಜೇನುತುಪ್ಪ, ಇದನ್ನು ಹಾಕಬೇಕು. ಜೇನುತುಪ್ಪನೂ ಹಾಕಬೇಕು ಈ ನೀರಿಗೆ. ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ, 3-4 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿಕೊಂಡು ಕುಡೀರಿ. ಇದು ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಇದು ನಾನು ಹೇಳಿದ್ದೆ ಜ್ವರಕ್ಕೆ ಆಲ್ರೆಡಿ, ಅದೇ ಸೇಮ್ ಮೀನ್ಸ್ 1-2 ಗ್ಲಾಸ್ ನೀರು ತೊಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಿ. ಶುಂಠಿ ಹಾಕಿ ಒಂದು 50 ಗ್ರಾಮಷ್ಟು ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿ. ಈ 2 ಗ್ಲಾಸ್ ವಾಟರು 1 ಗ್ಲಾಸ್ ಆಗಬೇಕು ಅಷ್ಟು, ಅಲ್ಲಿವರೆಗೂ ಕುದಿಸ್ಬೇಕು. ಕುದಿಸ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಕುಡೀರಿ. ನಿಜವಾಗ್ಲೂ ಇದು ಅಷ್ಟೇ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಅದು ಊಟ ಆದಮೇಲೆ ಎಲ್ಲ ತೊಗೋಬೋದು, ಅದು 2-3 ಸಲ ತೊಗೋಬೋದು. ನೆಕ್ಸ್ಟ್ ಇದು ನೋಡಿ,
ಇದು ಡ್ರೈ ಕಫ್ ಅವ್ರಿಗೆ, ಡ್ರೈ ಕಫ್ ಇದ್ದವ್ರಿಗೆಲ್ಲರಿಗೂ ಇದು ಬೆಸ್ಟ್, ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಸಿ ಹಾಲು, ಬಿಸಿ ಹಾಲು ತೊಗೋಬೇಕು. ಬಿಸಿ ಹಾಲಿಗೆ ಬಾದಾಮಿ ಎಣ್ಣೆ, ಬಾದಾಮಿ ಎಣ್ಣೆ ಅಂತಂದರೆ ಪ್ಯೂರ್ ಬಾದಾಮಿ ಎಣ್ಣೆ ತಗೊಳ್ಳಿ. ನಾವು ಮನೆಯಲ್ಲೆಲ್ಲ ಹೆಡ್ ಮಸಾಜ್ ಮೀನ್ಸ್ ಆಯಿಲ್ ಮಸಾಜ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಬೇಡ, ಪ್ಯೂರ್ ಬಾದಾಮಿ ಎಣ್ಣೆ ತಗೊಳ್ಳಿ. ತಗೊಂಡು ಅದನ್ನ ಒಂದು ಟೀ ಸ್ಪೂನ್ ಆಫ್ ಪ್ಯೂರ್ ಬಾದಾಮಿ ಎಣ್ಣೆನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು, ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಡ್ರೈ ಕಫ್ ಬೇಗ ಬೇಗ ಹೋಗುತ್ತೆ. ನೆಕ್ಸ್ಟ್ ಅಂದ್ ಬೆಸ್ಟ್ ಹೋಮ್ ರೆಮಿಡಿ 5, ನೋಡಿ. ಒಂದು ಬೌಲ್ ತೊಗೊಳ್ಳಿ, ಒಂದು ಬೌಲ್ಗೆ ಸ್ವಲ್ಪ ಶುಂಠಿ ಪೌಡರು, ಮೆಣಸಿನ ಪೌಡರು, ಮತ್ತು ಏಲಕ್ಕಿ ಪೌಡರು ಮತ್ತು ಜೇನುತುಪ್ಪ, ಇವೆಲ್ಲನೂ ಒಂದೇ ಕ್ವಾಂಟಿಟಿ ತೊಗೊಳ್ಳಿ. ಮೀನ್ಸ್ ಇದು ಕಾಲು ಸ್ಪೂನ್ ತೊಗೊಂಡ್ರೆ ಅರ್ಧ ಸ್ಪೂನ್ ತೊಗೊಂಡ್ರೆ, ಇದು ಅರ್ಧ ಸ್ಪೂನು ಅರ್ಧ ಸ್ಪೂನು, ಮೂರು ಒಂದೇ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಇದನ್ನು ಮಾತ್ರ ಒಂದು ಸ್ಪೂನ್ ತೊಗೊಳ್ಳಿ, ನಿಮಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಕು ಅಂದರೆ 2 ಸ್ಪೂನಾದ್ರು ತೊಗೊಳ್ಳಿ. ಇವೆಲ್ಲದೂ ಒಂದೇ, ಮೀನ್ಸ್ ಏಲಕ್ಕಿ ಶುಂಠಿ ಮತ್ತು ಮೆಣಸು ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಇದನ್ನು 1 ಸ್ಪೂನ್ ಆರ್ 2 ಸ್ಪೂನ್ ತೊಗೊಳ್ಳಿ, ಒಂದು ಬೌಲ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ರೆ ನಿಮಗೆ ಪೇಸ್ಟ್ ಥರ ಬರುತ್ತೆ. ಆ ಪೇಸ್ಟ್ನ ಒಂದ್ಸಲ ಒಂದು ಹಾಫ್ ಸ್ಪೂನ್ ಅಷ್ಟು ಮಾತ್ರ ತೊಗೊಳ್ಳಿ. ದಿನಕ್ಕೆ ಒಂದು ಮೂರಿಂದ 4 ಸಲ ತೊಗೊಳ್ಳಿ. ನಿಜವಾಗ್ಲೂ ಬೇಗ ಅಂದರೆ ಬೇಗ ಕಮ್ಮಿ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಎಲ್ಲರ ಕಿತ್ಲೆ ಹಣ್ಣು ಇದ್ದೇ ಇರುತ್ತೆ ಮನೇಲಿ, ಕಿತ್ಲೆ ಹಣ್ಣು ಜ್ಯೂಸು. ಇದಕ್ಕಷ್ಟೇ, ಸಕ್ಕರೆ ಯೂಸ್ ಮಾಡಬಾರ್ದು, ನೀರು ಹಾಕಬೇಡಿ. ರಸ, ಓನ್ಲಿ ಕಿತ್ಲೆ ಹಣ್ಣು ರಸ ತೊಗೊಳ್ಳಿ. ರಸಕ್ಕೆ ಜೇನುತುಪ್ಪ, ಸ್ವಲ್ಪ ಜೇನುತುಪ್ಪ ಅಂದರೆ 1 ಸ್ಪೂನಷ್ಟು ಜೇನುತುಪ್ಪ, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಇದು ಅಷ್ಟೇ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನಿಜವಾಗ್ಲೂ ಎಲ್ಲದನ್ನು ಟ್ರೈ ಮಾಡಿ. ನಿಮಗೆ ನಿಜವಾಗ್ಲೂ ಕಫ್ ಆಗಿರ್ಬೋದು, ಡ್ರೈ ಕಫ್ ಆಗಿರ್ಬೋದು, ಮೀನ್ಸ್ ಕೆಮ್ಮು, ಶೀತ, ಗಂಟಲು ನೋವು ಎಲ್ಲ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಸಂಜೀವನಿ, ನಾನು ನಿಮ್ಮ ಕಲಾ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.